ಎಲ್ರಿಗೂ ನಮಸ್ಕಾರ ಕುಕ್ ವಿತ್ ಪಾಟೀಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಲೆನಾಡಿನ ಕಡೆ ಮಾಡೋ ಅಂಥ ಒಂದು ಫೇಮಸ್ ರೆಸಿಪಿ ಅಪ್ಪೆ ಹುಳಿ ಅಥವಾ ಅಪ್ಪೆ ಸಾರು ಅಂತ ಏನು ಹೇಳ್ತೀವಿ ಆ ರೆಸಿಪಿನ ಮಾಡ್ತಾ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನು ಒಂದು ಪ್ರೆಷರ್ ಕುಕ್ಕರಲ್ಲಿ ಒಂದು ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಪೀಸಸ್ಸಾಗಿ ಮಾಡಿಕೊಂಡು ಹಾಕೊಳ್ತಾಯಿದ್ದೀನಿ ಜೊತೆಗೆ ಎರಡು ಹಸಿಮೆಣಸಿನ್ಕಾಯಿನ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಳ್ಬೇಕು ಆಮೇಲೆ ಮಾವಿನಕಾಯಿ ಪೀಸಸ್ ಮುಳುಗೋಷ್ಟು ನೀರನ್ನ ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕ್ಕೊಂಡು ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿ ನಾವು ಜಸ್ಟ್ ಒಂದು ವಿಸಿಲನ್ನ ಹಾಕಿಸ್ಕೊಂಡು ಬರೋಣ ನೋಡಿ ನಾನೀಗ ಒಂದು ವಿಸಿಲ್ ಇದ್ದೀನಿ ನಂತರ ನಾನು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಪರ್ಫೆಕ್ಟಾಗಿ ನಮಗೆ ಯಾವ ರೀತಿ ಸಾರಿಗೆ ಬೇಕಾಗಿತ್ತೋ ಆ ರೀತಿ ಮಾವಿನಕಾಯಿ ಬೆಂದಿದೆ ಒಂದು ಪೀಸ್ನ ನಾವು ಕೈಯಿಂದ ಪ್ರೆಸ್ ಮಾಡಿ ನೋಡೋಣ ಸಾಫ್ಟಾಗಿದೆಯಾ ಅಂತ ಎಸ್ ಇದು ಸರಿಯಾಗಿ ಬೆಂದಿದೆ ಸಾಫ್ಟಾಗೂ ಇದೆ ಓಕೆ ನೆಕ್ಸ್ಟು ನಾವು ಇದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಬಿಕಾಸ್ ಇದನ್ನು ಹಾಗೇ ಏನಾದರೂ ನಾವು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಕಂಪ್ಲೀಟಾಗಿ ಕೂಲ್ ಆಗಬೇಕು ಈಗ ಕೂಲ್ ಆಗಿದೆ ಮಾವಿನಕಾಯಿ ಪೀಸಸ್ ಎಲ್ಲ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಪೀಸಸ್ ಮತ್ತು ಹಸಿಮೆಣ್ಸಿನ್ಕಾಯಿನ ನೀರನ್ನ ಇವಾಗ ಈ ಸ್ಟೇಜಲ್ಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇವಾಗೆಲ್ಲ ಹಾಕೊಂಡಿದ್ದ ನಂತರ ನಾವಿದನ್ನು ಗ್ರೈಂಡ್ ಮಾಡಿಕೊಂಡು ಬರೋಣ ಈ ನೀರು ನಮಗೆ ಮುಂದೆ ಬೇಕಾಗತ್ತೆ ಸಾರು ಮಾಡೋ ಟೈಮಲ್ಲಿ ಉಪಯೋಗಿಸ್ಬೋದು ಇದನ್ನು ಸದ್ಯಕ್ಕೆ ಪಕ್ಕಕ್ಕೆ ಇಡೋಣ ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ನಾನು ನಂತರ ಒಂದು ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಹಿಂಗು ಹಾಕ್ಕೊಳ್ಬೇಕು ಹಿಂಗು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ರುಚಿನೂ ಚೆನ್ನಾಗಿರುತ್ತೆ ಪರಿಮಳ ತುಂಬ ಚೆನ್ನಾಗಿ ಅನ್ಸುತ್ತೆ ಹಾಗೆ ಸತಿ ಹುರ್ಕೊಂಡು ಆಗಲೇ ನಾವು ಎತ್ತಿ ಇಟ್ಕೊಂಡಿದ್ವಿ ಅಲ್ವಾ ಪಕ್ಕಕ್ಕೆ ನೀರನ್ನ ಆ ನೀರನ್ನ ಫಸ್ಟು ಬಿಡೋಣ ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಾನು ಇವಾಗಿಲ್ಲಿ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿದ ನಂತರ ಅದೇ ಮಿಕ್ಸರ್ ಜಾರ್ಗೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಅದರಲ್ಲಿರೋ ಪೇಸ್ಟನ್ನು ಸೇರಿಸ್ಕೊಂಡು ಬಿಡೋಣ ಈಗ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ನನಗೆ ಇನ್ನೊಂದು ಸ್ವಲ್ಪ ನೀರಾಗಿರಲಿ ಸಾರು ಅಂತ ಅನ್ನಿಸ್ತು ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲಸಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇವಾಗ ನಂತರ ಒಂದು ಸತಿ ಎಲ್ಲ ಚೆನ್ನಾಗಿ ಕಲಸಿ ಒಂದು ಲಿಡ್ನ ಮುಚ್ಚಿ ಒಂದು ಆರಿಂದ ಎಂಟು ನಿಮಿಷ ಕುದಿ ಬರೋ ತನಕ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಬಿಡೋಣ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಸಾರು ಒಳ್ಳೆ ಪರಿಮಳನೂ ಇದೆ ಈಗ ಪರ್ಫೆಕ್ಟಾಗಿದೆ ಈಗ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಸರ್ವಿಂಗ್ ಬೌಲ್ನ ತಗೊಂಡು ನಾವು ಮಾಡಿರೋ ಅಪ್ಪೆ ಸಾರನ್ನ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ನೋಡಿ ಈಗ ರುಚಿಯಾದ ಅಪ್ಪೆ ಸಾರು ಅಥವಾ ಅಪ್ಪೆ ಹುಳಿ ಅಂತ ಏನು ಹೇಳ್ತೀವಿ ರೆಡಿಯಾಗಿದೆ ಈ ಅಪ್ಪೆ ಸಾರನ್ನು ಮಲೆನಾಡಿನ ಕಡೆ ಎಲ್ಲ ಮದುವೆ ಸಮಾರಂಭಗಳಲ್ಲಿ ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ ಇದನ್ನು ಒಂದು ಪಾನೀಯ ಥರ ಊಟಕ್ಕೂ ಮೊದಲೇ ಕೊಡ್ತಾರೆ ಅವ್ರ ಕಡೆ ಆದರೆ ನಾವು ಇದನ್ನು ಪಾನೀಯವಾಗಾದ್ರೂ ಉಪಯೋಗಿಸ್ಬೋದು ಹಾಗೆ ಅನ್ನದ ಜೊತೆ ರಸಂ ಥರನೂ ಉಪಯೋಗಿಸ್ಕೋಬೋದು ತುಂಬಾ ರುಚಿಯಾಗಿರತ್ತೆ ಮಾಡೋದು ಕೂಡ ತುಂಬ ಈಸಿನೇ ಇದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವಾಗಲೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ